ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗತೀರ್ಥದಲ್ಲಿ 23/5/2019 ರಾತ್ರಿ ಸುರಿದ ಅಕಾಲಿಕ ಮಳೆಯಿಂದಾಗಿ 14 ಮನೆಗಳು ಸಂಪೂರ್ಣವಾಗಿ ನೆಲಸಮವಾಗಿದ್ದವು. ಮನೆಗಳನ್ನು ಕಳೆದುಕೊಂಡು ಬೀದಿಗೆ ಬಂದಿದ್ದರು. ಆದರೆ ಪರಿಹಾರ ಇನ್ನೂ ದೊರೆತಿಲ್ಲ. ಈ ಸುದ್ದಿ ರಾಜ್ಯದಾದ್ಯಂತ ಪ್ರಸಾರವಾಗಿತ್ತು. ಈ ಕುರಿತು ಮಾತನಾಡಿದ ಬಹುಜನ ಸಮಾಜವಾದಿ ಪಾರ್ಟಿಯ ಹುಣಸಗಿ ತಾಲೂಕು ಅಧ್ಯಕ್ಷ ಬಸವರಾಜ ಕಟ್ಟಿ ಮನಿ ಕಾಮನಟಗಿ ಈ ಹಿಂದೆ ಹಾನಿಯಾದ ಸ್ಥಳಕ್ಕೆ ಹುಣಸಗಿ ತಹಶೀಲ್ದಾರ್ ಕಂದಾಯ ನಿರೀಕ್ಷಕರು ಗ್ರಾಮ ಲೆಕ್ಕಾಧಿಕಾರಿ ಸೇರಿದಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳು ವರದಿ ಮಾಡಿ ಪರಿಹಾರ ವಿತರಣೆ ಮಾಡಲು ಅಂದಿನ ಸುರಪುರದ ತಹಶೀಲ್ದಾರ್ ಸುರೇಶ್ ಅಂಕಲಗಿ ಅವರಿಗೆ ಉಲ್ಲೇಖ ಪತ್ರ 2 ಕಳುಹಿಸಿಕೊಟ್ಟಿದ್ದರು. ಆದರೆ ಪರಿಹಾರ ಇನ್ನೂ ದೊರೆತಿಲ್ಲ ಎಂದು ಆರೋಪಿಸಿದರು. ಇಲ್ಲವಾದರೆ ದಿನಾಂಕ 7/9/2020 ಸೋಮವಾರ ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ಉಗ್ರ ಹೋರಾಟ ಧರಣಿ ಮಾಡಲಾಗುತ್ತದೆ ಎಂದು ಹೇಳಿದರು. ಬಿಎಸ್ಪಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಪರಶುರಾಮ ದೊಡ್ಡಮನಿ, ಹುಣಸಗಿ ತಾಲೂಕು ಬಿಎಸ್ಪಿ ಪಕ್ಷದ ಅಧ್ಯಕ್ಷ ಬಸವರಾಜ ಕಟ್ಟಿಮನಿ ಕಾಮನಟಗಿ, ಜಟ್ಟಿಂಗರಾಯ ನಾಯಕ, ಚಂದು ಹಾದಿಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಸುದ್ದಿ ರಾಜ್ಯದಾದ್ಯಂತ ಹೆಸರಾಂತ ಉದಯವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರುತ್ತೆ. ಈ ಸಂದರ್ಭದಲ್ಲಿ ಉಮ್ಮಿಗೆ ತಹಶೀಲ್ದಾರರು, ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಕಂದಾಯ ನಿರೀಕ್ಷಕ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವರದಿ ಮಾಡಿ ಪರಿಹಾರ ನೀಡಲು ಎಂದು ತುರುಪೂರು ತಹಶೀಲ್ದಾರರಿಗೆ ಉಲ್ಲೇಖ 2 ಪತ್ರ ಕಳಿಸಿಕೊಟ್ಟಿದ್ದರು. ಆದರೆ ಆಗಿನ ತಹಶೀಲ್ದಾರರಾದ ಸುರೇಶ್ ಅಂಕಲಗಿ ಅವರು 3-4 ತಿಂಗಳ ಕಾಲ ಅರಣ್ಯ ಮಾಡಿ ಕುಂಟು ನೆಪ ಹೇಳಿ ನಿರಾಶ್ರಿತರಿಗೆ ನೋವುಂಟು ಮಾಡಿರುತ್ತಾರೆ. ನಾವು ಬಿದ್ದಿರುವ ಮನೆಗಳಿಗೆ ಪರಿಹಾರ ಕೊಟ್ಟಿಲ್ಲ ಎಂದು ಹೇಳಿರುತ್ತಾರೆ. ನಿರಾಶ್ರಿತರು ಪರಿಹಾರ ಸಿಗಬಹುದು ಎಂದು ಕಚೇರಿಗೆ ಸುಮಾರು ಬಾರಿ ಅಲೆದಾಡಿ ಸಾಕಷ್ಟು ಹಣ ವೆಚ್ಚ ಮಾಡಿಕೊಂಡಿರುತ್ತಾರೆ. ನಿರಾಶ್ರಿತರು ಕಾರ್ಯಾಲಯಕ್ಕೆ ಬಂದಾಗ ಡಿಸಿ ಸಾಹೇಬರಿಗೆ ಕೇಳಿಕೊಡ್ತೀನಿ, ಸಾಹೇಬರಿಗೆ ಲೆಟರ್ ಬರೆದಿದ್ದೀನಿ ಕಳಿಸಬೇಕು ಎಂದು ಲೆಟರ್ ತೋರಿಸಿ ವಾಪಸ್ ಕಳಿಸಿರುತ್ತಾರೆ. ಆದರೆ ಅನಾವಶ್ಯಕವಾಗಿ ಅಂದಿನ ತಹಶೀಲ್ದಾರ್ ಸುರೇಶ್ ಅಂಕಲಗಿ ಅವರು ಪರಿಹಾರ ಕೊಡದೆ ಬೇರೆಡೆಗೆ ವರ್ಗಾವಣೆಯಾಗಿರುತ್ತಾರೆ. ಇದೇ ಸಂದರ್ಭದಲ್ಲಿ ಹೊಸದಾಗಿ ಆಗಮಿಸಿದ ತಹಶೀಲ್ದಾರರು ನಿಂಗಣ್ಣ ಬಿರಾದಾರ್ ಅವರು ಮಾನ್ಯ ಶ್ರೀ ಸುರೇಶ್ ಅಂಕಲಗಿ ಅವರು ಬರೆದಿಟ್ಟಿರುವ ಲೆಟರ್ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ ಕಾರ್ಯಾಲಯ ತುರುಪೂರದಿಂದ ಮಾಹಿತಿಯನ್ನು ಕಳಿಸಿರುತ್ತಾರೆ ಎಂಬುದರ ಬಗ್ಗೆ ಮಾಹಿತಿ ಕೇಳಿರುತ್ತಾರೆ. ಇದಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಉಲ್ಲೇಖ